بسم الله الحمد لله والصلاة والسلام على رسول الله وعلى آله وصحبه أجمعين السلام عليكم ورحمة الله وبركاته مدينة دلي خالد بن زيد رضي الله عنه رورو تما يردستنتنا يردو أنتستنا مني مندي أكا پكدا عريوية إلادنت پرواد يورا درشنكاگي تلين راگي درو أندو الله نواتيند پرواد يورا ಒಂಟೆಯು ಅಲ್ಲಿಯೇ ಕುಳಿತಿತ್ತು. ಆದರೆ ಜನರು ಕೂಡ ಪ್ರವಾದಿಯವರ ದರ್ಶನಕ್ಕಾಗಿ ಪ್ರತಿಯೊಬ್ಬರೂ ಅಲ್ಲಿನ ಪ್ರತಿಯೊಂದು ಮನೆಯಲ್ಲೂ ಕಾಯುತ್ತಿದ್ದರು. ಆದರೆ ಪ್ರವಾದಿಯವರ ಒಂಟೆ ಖಾಲಿದ್ ಬಿನ್ ಜೈದ್ ರಲ್ಲಾಹ್ ಅನ್ಹುರವರ ಮನೆಯ ಮುಂದೆ ಕುಳಿತು ಬಿಟ್ಟಿತು. ಆಗ ಪ್ರವಾದಿಯವರು ಹೇಳುತ್ತಾರೆ, ಇದು ಅಲ್ಲಾಹನ ಆಜ್ಞೆಯಿಂದಲೇ ನನ್ನ ಒಂಟೆ ಇಲ್ಲಿ ಕುಳಿತಿದೆ. ಆದ್ದರಿಂದ ನಾನು ಜನರು ಆದ್ದರಿಂದ ಅಲ್ಲಾಹನು ಬಯಸಿದರೆ ಇದುವೇ ನಮ್ಮ ವಾಸಸ್ಥಳವಾಗಿದೆ ಎಂದು ಹೇಳುತ್ತಾರೆ. ಮದೀನಾಗೆ ಬಂದ ನಂತರ ಪ್ರವಾದಿಯವರ ಉಳಿಯುವ ಸ್ಥಾನವು ಉಳಿಯುವ ಮನೆಯು ಖಾಲಿದ್ ಬಿನ್ ಜೈದ್ ರಲ್ಲಾಹನವರ ಮನೆಯಾಗುತ್ತದೆ. ಈ ಮಾತು ಖಾಲಿದ್ ಬಿನ್ ಜೈದ್ ರಲ್ಲಾಹನವರ ಕಿವಿಗಳ ಮೂಲಕ ಮನಸ್ಸಿನ ಆಳಕ್ಕೆ ಇಳಿದು ಬಿಟ್ಟಿತು. ಅವರು ಮುಂದುವರೆದು ಹೇಳಿದರು, ಸಂತೋಷದಿಂದ ಪ್ರವಾದಿಯವರೇ, ಮುಂದೆ ಇರುವುದು ನನ್ನ ಮನೆಯೇ, ನಾನು ಸಾಮಾನುಗಳನ್ನು ಇಳಿಸಿ ಒಳಗೆ ಸಾಗಿಸಲೇ ಎಂದು ಕೇಳುತ್ತಾರೆ. ಆಗ ಪ್ರವಾದಿಯವರು ನಗುತ್ತಾ ಅವರೆಡೆಗೆ ಪ್ರೀತಿಯ ದೃಷ್ಟಿಯನ್ನು ಬೀರುತ್ತಾ ಹೇಳುತ್ತಾರೆ, ಹಾಗೆಯೇ ಆಗಲಿ ಎಂದು. ಖಾಲಿದ್ ರಲ್ಲಾಹು ಅನ್ಹು ರವರನ್ನು ಜನರು ಅಬು ಅಯ್ಯೂಬ್ ಎಂದೇ ಕರೆಯುತ್ತಿದ್ದರು. ಅವರಿಗೆ ಪ್ರವಾದಿಯವರ ಆತಿಥ್ಯದ ಸೌಭಾಗ್ಯವು ಲಭಿಸಿತು. ಅವರ ಮನೆ ಅತ್ಯಂತ ಸರಳವೂ ಮತ್ತು ಸ್ವಚ್ಛವೂ ಆಗಿತ್ತು. ಎರಡು ಅಂತಸ್ತಿನ ಆ ಮನೆಯ ಕೆಳಗಿನ ಅಂತಸ್ತಿನಲ್ಲಿ ತಾನು ವಾಸಿಸುವುದಾಗಿ ಪ್ರವಾದಿಯವರು ಹೇಳಿದಾಗ, ಪ್ರವಾದಿಯವರೇ, ತಾವು ಮೇಲಿನ ಅಂತಸ್ತಿನಲ್ಲಿ ವಾಸಿಸಿರಿ, ನಾವು ಅಲ್ಲಿರುವುದನ್ನು ತಮಗೆ ಬಹಳ ಅನಾದವೆಂದು ಭಾವಿಸುತ್ತೇವೆ. ಆಗ ಪ್ರವಾದಿಯವರು ಹೇಳುತ್ತಾರೆ, ನೀವು ಮೇಲಿನ ಅಂತಸ್ತಿನಲ್ಲೇ ವಾಸಿಸಿರಿ, ಕೆಳಗಿನ ಅಂತಸ್ತು ನನಗೆ ಹೆಚ್ಚು ಅನುಕೂಲ, ಅಲ್ಲದೆ ಇಲ್ಲಿಗೆ ಬರುವ ಸಂದರ್ಶಕರಿಗೂ ಅದು ಅನುಕೂಲವಾಗುವುದು ಎಂದು ಹೇಳುತ್ತಾರೆ. ಆದ್ದರಿಂದ ಅತಿಥಿಯಾದ ಪ್ರವಾದಿಯವರ ಆಜ್ಞೆಯಂತೆ ಪ್ರವಾದಿಯವರ ಆತಿಥೇಯರು ಮೇಲಂತಸ್ತಿನಲ್ಲಿ ವಾಸವಿದ್ದರು. ಅಂದರೆ ಖಾಲಿದ್ ಬಿನ್ ಜೈದ್ ರಲ್ಲಾಹನವರು ಅವರ ಕುಟುಂಬವು ಮೇಲೆ ಅಂತಸ್ತಿನಲ್ಲಿ ವಾಸ ಉಳಿದರು, ಪ್ರವಾದಿಯವರು ಕೆಳಗಿನ ಅಂತಸ್ತಿನಲ್ಲಿ ವಾಸ ಉಳಿದರು. ಆದರೆ ರಾತ್ರಿ ಆಗುವಾಗ ಅವರು ಮತ್ತೆ ಚಿಂತಾಮಗ್ನರಾದರು. ಪತ್ನಿ ಕಾರಣ ಕೇಳಿದಾಗ, ನಮಗಿಂತ ಪ್ರವಾದಿಯವರೇ ಮೇಲಂತಸ್ತಿನಲ್ಲಿ ವಾಸವಾಗಬೇಕಾಗಿದ್ದು, ಅವರ ಬಳಿ ದೇವಚರರು ಬರುತ್ತಾರೆ, ಅಂದರೆ ಮಲಕುಗಳು ಬರುತ್ತಾರೆ, ಅವರಿಗೆ ದಿವ್ಯವಾಣಿಯು ಅವತೀರ್ಣವಾಗುತ್ತದೆ, ಆದ್ದರಿಂದ ನಾವು ಅವರಿಗಿಂತ ಮೇಲೆ ವಾಸಿಸುವುದು ದೊಡ್ಡ ಅಗೌರವವೆನಿಸುತ್ತದೆ ಎಂದು ಖಾಲಿದ್ ಬಿನ್ ಜೈದ್ ರಲ್ಲಾಹನವರ ಹೆಂಡತಿ ಹೇಳುತ್ತಾರೆ. ಕೊನೆಗೆ ಅವರ ಮನವಿಯಂತೆ ಪ್ರವಾದಿಯವರು ಸ್ವೀಕರಿಸಿ ಅಲ್ಲಿಂದ ಮೇಲಂತಸ್ತಿಗೆ ಹೋಗಿ ವಾಸವಾಗತೊಡಗಿದರು. ಅಬು ಅಯ್ಯೂಬ್ ರಲ್ಲಾಹನವರವರು ಪ್ರತಿನಿತ್ಯ ಊಟ ತಯಾರಿಸಿ ಪ್ರವಾದಿಯವರಿಗೆ ಕಳುಹಿಸಿಕೊಡುತ್ತಿದ್ದರು. ಪ್ರವಾದಿಯವರು ಉಳಿದ ಆಹಾರವನ್ನು ಮರಳಿಸಿದಾಗ ಪತಿ ಮತ್ತು ಪತ್ನಿ ಇಬ್ಬರೂ ಕೂಡಿ ಪ್ರವಾದಿಯವರು ಬಿಟ್ಟಲ್ಲಿಂದಲೇ ಅದರಿಂದ ತಿನ್ನಲಾರಂಭಿಸುತ್ತಿದ್ದರು. ಒಂದು ದಿನ ಊಟದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪ್ರವಾದಿಯವರ ಬೆರಳ ಗುರುತು ಕಾಣದೇ ಇದ್ದಾಗ ಅಬು ಅಯ್ಯೂಬ್ ರಲ್ಲಾಹನವರವರು ಕಳವಳಗೊಂಡರು. ಅಂದರೆ ಪ್ರವಾದಿಯವರು ಅನ್ನವನ್ನು ಮುಟ್ಟದೆ ಮತ್ತೆ ಕಳಿಸಿದ್ದರು. ಅದನ್ನು ಕಂಡು ಅಬು ಅಯ್ಯೂಬ್ ರವರಿಗೆ ಬಹಳ ಕಳವಳಗೊಂಡು ಮೇಲೆ ಹೋಗಿ ಪ್ರವಾದಿಯವರನ್ನು ವಿಚಾರಿಸಿದರು. ಪ್ರವಾದಿಯವರೇ, ತಾವು ಊಟ ಮಾಡದೆಯೇ ಮರಳಿಸಿದಿರಾ ಎಂದು ಕೇಳಿದರು. ಆಗ ಪ್ರವಾದಿಯವರು ಹೌದು ಎನ್ನುತ್ತಾ, ಈ ದಿನ ನೀವು ಊಟದಲ್ಲಿ ಈರುಳ್ಳಿಯನ್ನು ಸೇರಿಸಿದ್ದೀರಿ, ನಾನು ಅದರ ವಾಸನೆಯ ಕಾರಣ ತಿನ್ನಲಿಲ್ಲ, ಏಕೆಂದರೆ ನನಗೆ ಮಲಕುಗಳೊಂದಿಗೆ ಮಾತನಾಡಬೇಕಾಗಿರುತ್ತದೆ, ನೀವು ಅದನ್ನು ನಿಸ್ಸಂಕೋಚವಾಗಿ ತಿನ್ನಿರಿ ಎನ್ನುತ್ತಾರೆ. ಅಂದಿನಿಂದ ಅಬು ಅಯ್ಯೂಬ್ ರಲ್ಲಾಹನವರವರು ಕೂಡ ಈರುಳ್ಳಿಯನ್ನು ತಿನ್ನುವುದನ್ನು ಬಿಟ್ಟರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಪ್ರತಿದಿನ 3-4 ಮನೆಯವರು ಊಟ ಕಳುಹಿಸಿಕೊಡುತ್ತಿದ್ದರು. ಅದನ್ನು ಅವರು ಸಂದರ್ಶಕರಿಗೂ ನಿರ್ಗತಕರಿಗೂ ತಿನ್ನಿಸುತ್ತಿದ್ದರು. ಅಬು ಅಯ್ಯೂಬ್ ರಲ್ಲಾಹನವರ ಮನೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸುಮಾರು 7 ತಿಂಗಳ ಕಾಲ ವಾಸಿಸಿದರು. ವಸಲ್ಲಲ್ಲಾಹು ವಸಲ್ಲಮ ವಬಾರಕ ಅಲಾ ನಬಿಯಿನಾ ಮುಹಮ್ಮದ್ ಸುಬ್ಹಾನಲ್ಲಾಹಿ ವಬಿಹಮ್ದಿಹಿ
ಸುಬ್ಹಾನಕ ಅಲ್ಲಾಹುಮ್ಮ ವಬಿಹಮ್ದಿಕ ನಶ್ಹದು ಅನ್ ಲಾ ಇಲಾಹ ಇಲ್ಲಾ ಅಂತ ನಸ್ತಗ್ಫಿರುಕ ವ ಅತೂಬ್ ಇಲೈಕ. ಅಸ್ಸಲಾಮು ಅಲೈಕುಮ್ ವ ರಹ್ಮತುಲ್ಲಾಹಿ ವ ಬರಕಾತುಹು.